ಮಾಧ್ಯಮ ಮಿತ್ರರೆ ನಾನು ಪದೇ ಪದೇ ಪ್ರೆಸ್ ಮೀಟ್ ಮಾಡಲ್ಲ ಕೆಲವೊಂದು ತಾವು ನಾನು ಬಹಳ ವಿಶೇಷವಾಗಿ ರಮೇಶ್ ಜಾರಕಿಹೊಳಿ ವ್ಯಕ್ತಿತ್ವ ಇಡೀ ರಾಜ್ಯಕ್ಕೆ ಗೊತ್ತೈತಿ ನಾನು ಮಾತಾಡ್ರೆ ಮಾಡ್ತಿ ಮಾಡಿ ತೀರ್ತವನ್ನು ಅದು ಸ್ವಲ್ಪ ಲೇಟ್ ಆಗ್ಬೋದು ಆಡಿಯೋ ರಿಲೀಸ್ ಮಾಡೋಕೆ ನಿಮ್ಮ ಒಬ್ಬ ಮನುಷ್ಯನ ಬಂದಿದ್ದ ಕಡೆ ನಾನು ಹೋಗೋಷ್ಟಕ್ಕ ಆತೈತಿ ತಾಂತ್ರಿಕ ತೊಂದರೆ ಇದೆ ಇನ್ನೂ ಇಂಥ 20 ವೀಡಿಯೋ ಅದಾವೆ ಇದೇನು ಬರೀ ಝಲಕ್ಕಿದೆ ಇದಕ್ಕೆ ಇಟ್ಟಕ್ಕೆ ಅಳಗಾಡ್ಬಿಟ್ಟು ಡಿ ಕೆ ಶಿವಕುಮಾರ್ ಇನ್ನು ಭಾಳ ಅದ ನನ್ನ ಕಡೆ ಹ್ಞೂ ಇನ್ನು ಭಾಳ ಅದಾವ ಇಂಥ ವೀಡಿಯೋ ಆಡಿಯೋದಲ್ಲ ಮನುಷ್ಯ ಮನಸ್ಸು ಮಾಡ್ರೆ ಮಾರಿ ಮಿಸ್ಬೇಕು ನಮ್ಮ ಕೈಗೆ ಮೊದಲು ಹತ್ತೈತಿ ನಮಗೂ ಹತ್ತದ ತಿಳ್ಕೊ ನಾನು ವ್ಯಕ್ತಿಯಾಗಿ ಯಾವಾಗ ವ್ಯಕ್ತಿಗೆ ಯಾರು ಫಸ್ಟ್ ಜೀವನದ ಮೊದಲ ಬಾರಿಗೆ ನಾನು ಈಗ ತೋರಿಸ್ಕೊಂಡ್ಬಿಟ್ಟೆ ನಂಗೆಕ್ಕೆ ಕುದಾಡಾರೆ ನಂಗೆ ಕುದಾಡ ಹಿಂದಿ ಬಹುಶಃ ನಮ್ಮ ಬೆಂಗಳೂರು ಗೊತ್ತಾವಲ್ಲ ನಾನು ಹೇಳ್ಬಿಡ್ತೇನೆ ಮೊದಲ ಇನ್ನಿತ್ತಿಗೆ ದೇವರ ಅನಿಸ್ತಾನೆ ನಾವತ್ತಿ ನಿಂತಿದ್ವಿ ಇನ್ನು ಮುಂದೆ ಪದೇ ಪದೇ ಪ್ರಶ್ನೆ ಮಾಡಲು ನಮ್ಮ ಮುಖ್ಯಮಂತ್ರಿ ರಾಜ್ಯಾಧ್ಯಕ್ಷರು ನಮ್ಮ ವರಿಷ್ಠರು ಮಾತಾಡ್ಕೊಂಡು ಇನ್ನು ಮುಂದಿನ ನಿರ್ಣಯ ಮಾತಾಡ್ತೇನೆ ದಯವಿಟ್ಟು ಮಾಧ್ಯಮ ಮಿತ್ರದಲ್ಲಿ ಬೆಳಗಾವಿ ಇರ್ಬೋದು ಬೆಂಗಳೂರು ದಯವಿಟ್ಟು ನನ್ನ ಬೆನ್ನತ್ತ ಬಾಡಿ ನಮ್ಮ ಪಕ್ಷದ ವರಿಷ್ಠರು ಮಾತಾಡಿದ ನಂತರ ಮುಂದಿನ ನಿತ್ಯ ಬಗ್ಗೆ ನಿರ್ಣಯ ತಗೋತೀನಿ ಆದರೆ ಒಂದು ಇವತ್ತು ವಿಷಯ ಕ್ಲಿಯರ್ ಮಾಡ್ತಾನೆ ಮಿಸ್ಟರ್ ಚಂದ್ರಾಜ್ ಹೆಟ್ಟುವಳಿಗೆ ಜಸ್ಟ್ ಇದು ನೈತಿಕ ಬಗ್ಗೆ ನೈತಿಕ ರಮೇಶ್ ಜಾರಕಿಹೊಳಿ ಏನಾದ್ರೆ ರಾಜ್ಯಕ್ಕೆ ಗೊತ್ತೈತಿ ನೀವು ಹಟ್ಟಿ ಹೊಳೆಯಂಡ್ ಹೆಬ್ಬಾಳ್ಕರ ಏನಾದ್ರೆ ರಾಜ್ಯಕ್ಕೆ ಗೊತ್ತೈತಿ ನನ್ನ ಜೊತೆ ಹೋಲಿಸ್ಬೇಡ ದಯವಿಟ್ಟು ನಾನು ಭಯ ಬಿಡಿಸ್ಬೇಡಿ ಇನ್ಮೇಲೆ ನೀ ನನ್ನ ಲೆವೆಲ್ ಅಲ್ಲ ಮಾತಾಡೋದು ಅನಿವಾರ್ಯ ಕಾರಣ ಹೇಳ್ತೀನಿ ನೀನು ಶುಗರ್ ಪ್ಯಾಕ್ಟ್ ಹೇಳಿದೆ ನಮ್ಗೆ ಅಡೆ ಅದಾವ ಡೌನ್ಲೋಡ್ ಅದ ಪೆನ್ ನಮ್ದು ಹಾಳೆ ನಮ್ದು ಕೊಟ್ಟದ ಡೌನ್ಲೋಡ್ ಆಕಾವ ಅದು ಅಥಾರಿಟಿ ಅದು ಸಂಬಂಧಪಡೋ ಅಥಾರಿಟಿ ವಿಚಾರ ಮಾಡಿದ್ರೆ ನಿನ್ನ ನೀರು ಗೊತ್ತಾಗುತ್ತೆ ಬತ್ತಲೇ ಆಗ್ತೀನಿ ನೀನು ಮಾಡಿದ್ರೆ ಕಳೆದ 4 ವರ್ಷದಿಂದ 5.5 ಲಕ್ಷ ಹತ್ತಬೇಕು 18 ಲಕ್ಷ ತೋರಿಸೋದು ರಿಕವರಿ ಇಡೀ ಕಿತ್ತೂರು ಹಿಡಿದು ಅಪ್ ಟು ಪುಣ ಬೆಳಗಾವಿ ಹಿಡಿದು ಅಪ್ ಟು ಸೋಲಾಪುರ್ ಹೈಯೆಸ್ಟ್ ರಿಕವರಿ ನಮ್ಮದು ಆದರೆ ಕಿತ್ತೂರಿನ ಮಂಡ್ಯ ಮೈಸೂರಲ್ಲಿ 8-9 ಬರ್ತದೆ ರಿಕವರಿ ಕಿತ್ತೂರು ಹಿಡಿದು ಅಪ್ ಟು ನಮ್ಮ ಶಂಕೇಶ್ವರಿಗೆ 10-30 ಮ್ಯಾಕ್ಸಿಮಮ್ ಇಲ್ಲ ಹತ್ತುವರೆ ಭಾಳ ಅಂದರೆ 10-40 ಶಂಕೇಶ್ವರಿ ಜಾಸ್ತಿ ಆಗ್ತದೆ ಹೈಯೆಸ್ಟ್ ರಿಕವರಿ ನಮ್ಮಲ್ಲಿರೋದು ಕಾಗಲ್ ಫ್ಯಾಕ್ಟ್ರಿ 13-14 ರಿಕವರಿ ಬರ್ತದೆ 13-14 ಒಂದು ಫ್ಯಾಕ್ಟ್ರಿ ಇವ್ರ ಫ್ಯಾಕ್ಟ್ರಿ ಅದಲ್ಲ 8-7.5 ಲಕ್ಷ ಕೃಷಿಗೆ ತೋರಿಸ್ತಾರೆ ರಿಕವರಿ 12 ತೋರಿಸ್ತಾರೆ ಬರೋಕ್ಕೆ ಸಾಧ್ಯವೇ ಇಲ್ಲ ನಮ್ಮ ಏರಿಯಾದಲ್ಲಿ ಇವೆಲ್ಲ ಇನ್ಕ್ವೈರಿ ಆದರೆ ಅಂದರೆ ಅದರ ಅರ್ಥ ನಿಮಗೆ ಬರೀ ಏನಪ್ಪ 3 ಲಕ್ಷ ಕೃಷಿಂಗ ಒಂದು 2 ಕರೆ 100 ಕೋಟಿ ಫರಕ್ ಆಗ್ತದೆ ಟ್ಯಾಕ್ಸು ಅವರು ಜಿ ಎಸ್ ಟಿ ತುಂಬ್ತಾರೆ ಟ್ಯಾಕ್ಸ್ ಆಟೋಮೆಟಿಕ್ ವೈಟ್ ಮನಿ ಹಾಕೋದು ವರ್ಷ 100 ವರ್ಷ ಅಂದ್ರೆ 100 ಕೋಟಿ 200 ಕೋಟಿ 300 ಕೋಟಿ 4 ಸಾವಿರ ಕೋಟಿ ಆಯ್ತದು ಸಣ್ಣ ಅಮೌಂಟ್ ಅಲ್ಲ ನೀವು ಬರೀ ವಿಚಾರ ಮಾಡಿ ರಮೇಶ್ ಜಾರಕಿಹೊಳಿ ಹೇಳುದಂತ ಅಥೆಂಟಿಕ್ ಹೇಳಿದ್ರು ನಾನು ಬೆಕ್ತಿದ್ದೇನೆ ಅದನ್ನು ಇನ್ಕ್ವೈರಿ ಮಾಡಲಿ ಮುಂದೆ ಒಂದು ಸೌಭಾಗ್ಯಲಕ್ಷ್ಮಿ ಬಗ್ಗೆ ಹೇಳ್ದ ಸೌಭಾಗ್ಯಲಕ್ಷ್ಮಿ ಕಳೆದ 6 ವರ್ಷದಿಂದ ನನಗೆ ಸಂಬಂಧ ಇಲ್ಲ ನನ್ನ ಮಗ ನಡೆಸ್ತಾನೆ ಆದರೆ ಕೆಲವೊಂದು ವಿಷಯ ಗೊತ್ತಿದ್ದು ಹೇಳ್ತೀನಿ ಅದು ಕಾನೂನುಬದ್ಧವಾಗಿ ಕಮಿಟಿ ಮುಂದೆ ಹೋಗಿತ್ತೆ ಇನಿಷಿಯೇಟಿವ್ ಅವರು ನನ್ನ ಮಗ ಅವ್ರ ಡಿಸಿಷನ್ ಫ್ಯಾಕ್ಟ್ರಿ ಓನರ್ ಡಿಸಿಷನ್ ಅದು ಅದು ಎಲ್ಲ ಡಿಕ್ಲೇರ್ ಮಾಡಿದ ಅವರು ಉತ್ತರ ಹೇಳ್ತಾರೆ ಇದು ಅದು ಅರ್ಥ ಆಗಿದ್ದು ಖರೆ ಬ್ಯಾಂಕ್ ಲೋನ್ ತೊಗೊಂಡು ಖರೆ ನಾವು ಲೆಟ್ರ್ ಕೊಟ್ಟು ಬ್ಯಾಂಕಿಗೆ ನಾವು ಫ್ರಾಡ್ ಮಾಡಿಲ್ಲ ನಮ್ಮಲ್ಲಿ ಫ್ಯಾಕ್ಟ್ರಿ ಯಾಕಂದ್ರೆ ಅವಾಗ ಕಳೆದ ಆ ಟೈಮ್ದಲ್ಲಿ ಸತತ ಬರಗಾಲ ಬಿದ್ದಿತ್ತು ಕೃಷಿ ಆಗಲೇ ಆಗ್ತಿರಲಿಲ್ಲ ಅವಾಗ ಇದನ್ನು ಮಾಡಿ ಲಾಸ್ ಹಾಕೋದು ಒಂದು ಏನೋ ಉದ್ದೇಶ ಇಲ್ಲ ಅವಾಗ ನನಗೆ ಗೊತ್ತ ಫೋನ್ ಪಾ ಗೊತ್ತ ಅದೆಲ್ಲ ಅದನ್ನು ಅಥೆಂಟಿಕ್ ನಮ್ಮ ಫ್ಯಾಕ್ಟ್ರಿ ಹೇಳ್ತಾರೆ ಅದನ್ನು ಅದು ಕಾನೂನುಬದ್ಧವಾಗಿ ಕಮಿಟಿ ಮುಂದೆ ಹೋಗಿತ್ತೆ ಅದು ಅಂದು ಒಂದು ಜಸ್ಟ್ ಲೈಕ್ ಕೋರ್ಟ್ ಅದು ಅಲ್ಲಿ ಇದ್ದಾಗ ಅದನ್ನು ಮಾತ್ರ ಬರೋಲ್ಲ ಜನತಾ ಅದಾಲತ್ಗೆ ಹೋಗ್ಬೇಕು ಜನತಾ ಅದಾಲತ್ಗೆ ಹೋಗ್ಬೇಕು ರಾಜಕೀಯವಾಗಿ ಅದು ಇವೆಲ್ಲ ಅಥೆಂಟಿಕ್ CBI ಅಥಾರಿಟಿ ಇನ್ಕ್ವೈರಿ ಮಾಡಬೇಕು ಇವನ್ನೆಲ್ಲ ಅಥಾರಿಟಿ ಇನ್ಕ್ವೈರಿ ಮಾಡಬೇಕು ಯಾರು ರಮೇಶ್ ಜಾರಕಿ ಮಾಡಬಹುದು ನೀ ಮಾಡಬಹುದು ಅಥಾರಿಟಿ ಮಾಡಬೇಕು ನಂದು ಹೇಳ್ತಿಲ್ಲ CDI ಜನತಾ ನ್ಯಾಯಾಲಯಕ್ಕೆ ಹೋಗ್ಬೇಕು ನೋಡ್ರಿ ನನಗೆ ಅದೆಲ್ಲ ಇನ್ಕ್ವೈರಿ ಆಗಲಿ ನನ್ನ ಬಾಯಿ ಬಿಡಿಸ್ಬೇಡ್ರಿ ದಯವಿಟ್ಟು ಪ್ಲೀಸ್ ಝಲಕ್ ನಂತ 100 ಹೇಳ್ತಲ್ಲ ಆತ ಅದೇ ಕೇಳಿಲ್ಲ ನಾನು CDI ಸೈಡ್ ಅಂತ ನನ್ನ ಕಡೆ ಇದೆ 40 ಕೋಟಿ ಖರ್ಚು ಮಾಡಿದಾರೆ ಅದೆಲ್ಲ ಇದೆ ಅದು ತೋರಿಸ್ತೀನಿ ನಾನು CBI ಕೊಡ್ತೀನಿ ಫಸ್ಟ್ ಡಿ ಕೆ ಶಿವಕುಮಾರ್ ನನ್ನ ಹೆಸರು ತೊಗೊಂಡು ಮಾತಾಡ್ತೇನೆ ಅದು ನನ್ನ ಕಡೆ ಇದೆ ನಾನು ಫಸ್ಟ್ ಹೇಳ್ತೀನಿ ನನ್ನ ಬಾಡಿ ಲ್ಯಾಂಗ್ವೇಜ್ ಮಟ್ಟ ಗೊತ್ತಾಗುತ್ತೆ ನಿಮಗೆ ನಾನು ಎಷ್ಟು ಫಸ್ಟ್ ಎತ್ತಿದ್ದೆ ಮತ್ತು ನನ್ನ ಸುದ್ದಿಗೋಷ್ಠಿಯಲ್ಲಿ ಫಸ್ಟ್ ಫಸ್ಟ್ ಎತ್ತಿಲ್ಲ ಅಂದ್ರೆ ಅವನ ಲೆವೆಲ್ ಅಲ್ಲ ದಯವಿಟ್ಟು ಅವನ ಜೋಡಿ ನಮ್ಗೆ ಮಾತಾಡಿ ಯಾರು ಅದೇ ಅದಕ್ಕೆ ಕ್ಲಿಯರ್ ಮಾಡಕ್ ಬಂದ ನಿಮ್ಮ ಮುಂದೆ ನಾನು ಸೂರ್ಯ ಅಂತ ಬಿಟ್ಟರೆ ಮುಂದೆ ಗೊತ್ತಾಗುತ್ತೆ ಯಾವುದು ನೋಡ್ರಿ ನಾನು ಅದನ್ನ ಎಂಡ್ ಮಾಡೋದನ್ನ ಬರೀ ನಾ ರಾಜಕೀಯ ದುರುದ್ದೇಶ ಮಾಡುತ್ತಿಲ್ಲ ನಾ ಡಿ ಕೆ ಶಿವಕುಮಾರ್ ಕಂಪನಿ CDI ಗ್ಯಾಂಗ್ ಪೂರ್ಣ ಪ್ರಮಾಣ ಶಿಕ್ಷೆ ಮಾಡಿಸ್ಬೇಕು
ನನ್ನ ಪರಿ ಆದಂತ ಪರಿಸ್ಥಿತಿ ಆಗಬಾರದು. ಈಗ ಬಹಳ ಮಂದಿ ಪಾಪ ಬಹಳಷ್ಟು ಜನ ಒಬ್ಬ ಒಬ್ಬ ಸಿ ಲೆವೆಲ್ ಆಫೀಸರು ಈಗ ಬೆಳಗಾವಿ ಉನ್ನತ ಮಟ್ಟದ ಅವ್ರು ದಿನನಿತ್ಯ ಹೇರ್ತಾರವ್ರು ದಿನನಿತ್ಯ ಇರ್ತಾರ ರೊಕ್ಕ ಕಾಂಗ್ರೆಸ್ ಅವ ಮಾಣಕ ಡಿ ಕೆ ಶಿವಕುಮಾರ್ಲಪ್ಪ ಅವ್ರು ಹೇಳ್ಬೇಡ ಅವ್ಯಾಕ್ರೆ ಐ ಎ ಎಸ್ ಆಫೀಸರು ಇಂಜಿನಿಯರ್ಗಳು ಬೆಳಗಾವಿ ಆದಂತ ಅಧಿಕ ಜಿಲ್ಲಾಧಿಕಾರಿ ಆದಂತ ಜಿಲ್ಲಾಧಿಕಾರಿಗಳು ಬುಡಾ ಅಧಿಕಾರಿಗಳು ಎಲ್ಲ ಸೀಟ್ ಅದಾವ ಅವ್ರ ಕಡೆ ದೊಡ್ಡ ಇಷ್ಟು ದಿನ ಸುಮ್ಮನೆ ಇದ್ದು ಚುನಾವಣೆ ಸಂದರ್ಭದಲ್ಲಿ ಸಿಬಿಐ ಇವನ್ನ ಬಳಸ್ಕೊಳ್ಳಕ್ಕೆ ಈ ರೀತಿ ನಾವು ಮಾಡಿ ರಾಜಕಾರಣ ಇದು ನನ್ನ ಹೆಂಗೆ ಬರ್ಬಿಟ್ಟ ಮುಗಿಸಿರಲ್ಲ ನನ್ನ ಬರ್ಬಿಟ್ಟ ಮಂತ್ರಿ ಅಪ್ಪದಾಗ ಮುಗಿಸ್ರು ನಾನು ಮುಗಿಸ್ಬೇಕಲ್ಲ ಈ ಕಾಂಗ್ರೆಸ್ ಪಕ್ಷ ಸವಾಲಾಗ್ತೀನಿ ನಾನು ಇಂಥ ಅಧ್ಯಕ್ಷರು ಸಿ ಡಿ ಗ್ಯಾಂಗ್ ಕ್ಯಾಪ್ಟನ್ ನೀನು ಇಟ್ಕೊಂಡು ರಾಜಕೀಯ ಮಾಡ್ತೀರಾ ನೀವು ಚೀಫ್ ಮಿನಿಸ್ಟರ್ ಕ್ಯಾಂಡು ನಾನು ನಾವು ನನ್ನ ಸವಾಲದೆ ಕಾಂಗ್ರೆಸ್ ಪಕ್ಷಕ್ಕೆ ನೂರಾರು ಪಕ್ಷ ಇತಿಹಾಸ ಇಂಥ ಕಾಂಗ್ರೆಸ್ ಪಕ್ಷ ನನ್ನ ಸವಾಲದೆ ಇಂಥ ಸಿ ಡಿ ಗ್ಯಾಂಗ್ನ ಬ್ಲ್ಯಾಕ್ಮೇಲರ್ನ ಇಂಥ ಫ್ರಾಡ್ನ ಇಟ್ಕೊಂಡು ರಾಜಕೀಯ ಮಾಡ್ತೀರಾ ಪಕ್ಷ ಯಾರೇ ಬರ್ಬೋದು ರಾಜಕಾರಣ ಜನ ಜನತೆನಲ್ಲೇ ತಿಮ್ಮ ಕೊಟ್ಟಂತ ಜನ ಊಟಕ್ಕಾರ ನಿರ್ಣಯ ಹೋಗ್ತಾರೆ ಬಿ ಜೆ ಪಿ ಕಾಂಗ್ರೆಸ್ ಬೇರೆ ನಾ ತಪ್ಪಿ ಯಾರ ಅಕಸ್ಮಾತ್ ಇಂಥ ಸಿ ಡಿ ಎ ಮಾಸ್ಟರ್ ಅಧಿಕಾರ ಸಿಕ್ಕ ಪರಿಸ್ಥಿತಿ ರಾಜ್ಯದ ಅವ್ರ ಜೀವನ ಅವನ್ ಹಿಂದೆ ನೋಡ್ರಿ ಅವ್ ಫಸ್ಟ್ ಮೊದಲು ಕನಕಪುರದಲ್ಲಿ ಬ್ಲೂ ಫಿಲ್ಮ್ ತೋರಿಸಿದ್ದವ ಬ್ಲೂ ಫಿಲ್ಮ್ ತೋರಿಸಿದ 100 ರೂಪಾಯಿ ಟಿಕೆಟ್ ಆ ಟೈಮ್ದಲ್ಲಿ ಇದು 78-80 ವಿಷಯ ಆತನ ಅದು ಪೇಪರಲ್ಲಿ ಬಂದೈತೆ ಶ್ರೀಧರ ತೊಪ್ಪ ಅವನ ಉದ್ಯೋಗ ಆಗತ್ತು ಅವನು ಮೊದಲು ಇದೆಲ್ಲ ರಾಜಕೀಯ ಬರ್ಕ ಮೊದಲು ಕನಕಪುರದಲ್ಲಿ ಸಾಧ ಮಾಡಿಸಿದಾಗ ಥಿಯೇಟರ್ನಲ್ಲಿ ವಿಷಿ ಪೇಪ್ ಬಂದಿತ್ತು ಅವಾಗ ಪಿಸಿಆರ್ ವಿಷಿಪಿ ಅಂತ ಟೈಮ್ 100 ರೂಪಾಯಿ ಕೊಟ್ಬಿಟ್ಟು ಅವಾಗ ಆ ಟೈಮ್ ಟಿಕೆಟ್ 100 ರೂಪಾಯಿ ರಾತ್ರಿ 12 ಬಿಲುಪಿ ತೋರಿಸಿದ್ವಿ ಡಿ ಕೆ ಶಿವಕುಮಾರ್ ಪೇಪರ್ಲಿ ಬಂದಂಥ ಸುದ್ದಿ ಇದು ಅದಕ್ಕೆ ದಯವಿಟ್ಟು ಇನ್ನು ಪ್ರಶ್ನೆ ಮಾಡೋದಿಲ್ಲ ನಮ್ಮ ವರಿಷ್ಠರು ಹೇಳ ಮಾಡೋಣ ಮಾಡೋದಿಲ್ಲ ಅವ್ನು ನಶೀಬ್ರೆ ಆಡ್ಬೋದ್ರಿ ಅದೇನು ನಾನು ಕೇಳಿಲ್ಲ ನೋಡಿ ಮತ್ತೆ ಇನ್ನೊಂದು ಬಿ ಜೆ ಪಿ ಅದ ಆ ಬಿ ಜೆ ಅಕ್ಕಿ ಸಂಬಂಧ ಹೋಗಿದ್ದು ಬಿ ಜೆ ಪಿ ನಾವು ಆಗಿ ಬಂದು ಬಿ ಜೆ ಹಾಕಿ ಬಂದ ಆಗಿ ಬಂದು ಈ ಕಡೆ ಹೋಗ್ಕೊ ನಾವು ಸಾಧ್ಯ ಇಲ್ಲ ಅಲ್ಲ ಸ್ವಾಮಿ ಅಕ್ಕಿ ಆ ಅಮ್ಮನ ಸಂಬಂಧ ಬಿಟ್ಟು ಹೋಗಿ ನಾವು ಪಾರ್ಟಿ ಕಟ್ಟಿದ್ವು ನಮ್ಮ ಯಡಿಯೂರಪ್ಪ ಸಾಹೇಬರು ಮುಖ್ಯಮಂತ್ರಿ ಒಂದು ಸಲ ಇದ್ದಾಗ ನಾನು ಸುಣ ಶೋ ಮಾಡ್ಲಿಕ್ಕೆ ಅಕ್ಕಿನೇ ತಗೋತೇವೆ ಮಾರ ಅಕ್ಕಿ ತಗೊಂಡ್ರೆ ನಾವು ಬಾಂಬೆದಲ್ಲ ಓಡಿ ಬರ್ತಾ ಅಂತ ಹೇಳಿಬಿಟ್ಟ ಯಡಿಯೂರಪ್ಪ ಗದ್ದಲ್ಲಿ ತೆಗೆದು ನೋಡಿ ಎಲ್ಲ ಹುಡುಗ ಯಡಿಯೂರಪ್ಪ ಸಾಹೇಬರು ಅಪೋಸಿಟ್ ಲೀಡರ್ ಇದ್ದಾಗ ಏನೋ ನಡುವೊಂದು ಟಿ ವಿಯಲ್ಲಿ ಒಂದು ಬಂತು ಲಕ್ಷ್ಮೀ ಹಬ್ಬಾಗ ಬಿ ಜೆ ಪಿಗೆ ಅಂತ ಅದನ್ನು ಪ್ರತಿಕ್ರಿಯೆ ನಿಮ್ಮ ಇವರು ನಿಮ್ಮ ಮಾಧ್ಯಮದವ್ರು ಅಲ್ಲಿ ಬೆಂಗಳೂರಲ್ಲಿ ಅವಾಗ ಇರ್ಬೇಕು ತೆಗೆದು ನೋಡಿ ಆಗ ಅಕ್ಕಿ ಸಂಬಂಧ ತುಂಬಿಡೈತಿತ್ತು ಆ ಎಮ್ಮನ್ ತೊಗೊಂಡು ಮತ್ತೆ ಇತ್ತದ ಇತ್ತ ಮುಂದೆ ಹೊಳಿ ಬರ್ಬೇಕಾ ಅಂತ ಅಂದ ಯಡಿಯೂರಪ್ಪ ಸಾಹೇಬರು ಅಪೋಸಿಷನ್ ಹಿಡಿದಾಗ ಅವೆಲ್ಲ ತೆಗೆದು ನೋಡಿ ಸುಳ್ಳ ಅವ್ರು ನೋಡಿ ಅವ್ರಿಗೆ ಹತಾಶ ಇದ್ರಿ ಅಥೆಂಟಿಕ್ ರಮೇಶ್ ಅಥೆಂಟಿಕ್ ಮಾತಾಡ್ತಾನೆ ಅಂಜಿದಾರು ನೋಡ್ರಿ ಆಕೆ ನಶೀಬ್ ಮುಖ್ಯಮಂತ್ರಿ ಹೇಳಪ್ಪ ನಾನು ನಾಯಾ ರಮೇಶ್ ಅವ್ರಿಗೆ ಜನ ಹೋಟೆಕ್ ಮಾಡಲಿ ಅದು ನನ್ನ ಕಡೆ ಇರೋದಿಲ್ಲ ಅದು ನನ್ನ ಕಡೆ ಇರೋದಿಲ್ಲ ನಾನು ನೀ ಅರೆಪ್ಪ ಇಡೀ ಬೆಳಗಾವಿ ಜಿಲ್ಲಾ ಮೂರು ಮೇಲೆ ಓದ್ತದೆ ಬಿಡಿ ಬೇಡ ರಾಜಕೀಯವಾಗಿ ಡಿ ಕೆ ಶಿವಕುಮಾರ್ ಮುಗಿಸ್ತೇನೆ ಅಂದ್ರೆ ಇದು ಮೊದಲ ಅಸ್ತ್ರ ಈ ಮೊದಲ ಅಸ್ತ್ರ ನೀವು ಒಂದು ಹೇಳಿ ಅಕಸ್ಮಾತ್ ಸಿ ಡಿ ಕೇಸ್ ಅರೆಸ್ಟ್ ಆದ್ರೆ ಅವ್ನ ಪರಿಸ್ಥಿತಿ ಒಂದು ಸಿಂಪಲ್ ಕ್ವಶನ್ ಅವ ಇನ್ನ ಇದು ಸಿ ಬಿ ಐ ರೊಕ್ಕದ ವಿಷಯ ಬಂದ್ರೆ ಮಂದಿ ಇರ್ತಾರ ಕೇಂದ್ರ ಸರ್ಕಾರ ಸಿ ಬಿ ಐ ದುರ್ಬಳಕೆ ಮಾಡ್ಕೊಂಡು ಮಾಡಿದ್ರು ಇದ್ರ ಅರೆಸ್ಟ್ ಆದ ಪರಿಸ್ಥಿತಿ ಎಲ್ಲಾರ್ಗು ಅವ್ ನೋಡ್ರಿ ಒಬ್ಬ ಕಾಂಗ್ರೆಸ್ ಮಾತಾಡ್ತಾರೆ ಒಬ್ಬ ಪಿಟ್ಟ ಇನ್ಕುಡಿದ ಸಿದ್ದರಾಮಯ್ಯ ಅವ್ ಏನ್ ಮಾಡ್ತಕ್ಕಪ್ಪ ನಡೆದ ದಾರಿ ಮೊದಲೇ ಎಲ್ಲಿದ್ದಪ್ಪ ನೀವು ವಿಚಾರ ಮಾಡಿ ಸಿ ಡಿ ಇಟ್ಕೊಂಡ ರಾಜಕೀಯ ಮಾಡ್ತಾನೆ ಸಿ ಡಿ ಇಟ್ಕೊಂಡು ಮಾಡ್ತಾನೆ ಅದನ್ನ ನೋಡ್ರಿ ಅವ್ರೀಗ ನಾಳೆ ಹೇಳ್ಬೋದು ಅವ್ನು ಹೇಳ್ಬೇಕು ಮಾಡ್ತಾರೆ ಅದಕ್ಕೆ ಅದಾದ್ರೆ ಡಿಮಾಂಡ್ ಮಾಡ ಅವನು ಅದ್ರ ಮಾಡ ಅವ್ರಿಗೆ ಅದ್ರ ಮಾಡ ಎಲ್ಲರೂ ಮಾಡ್ಲಾದ್ರ ಅದಕ್ಕೆ ರಾಜ್ಯ ಸರ್ಕಾರದಲ್ಲಿ ನಮ್ಮ ಮನವಿ ಮಾಡ್ಕೊಂಡು ಇದು ಅಮಿತ್ ಶಾ ಸಂಬಂಧ ಇಲ್ಲ ರಾಜ್ಯ ಸರ್ಕಾರ ರೆಫರ್ ಮಾಡಿ ಆಟೋಮೆಟಿಕ್ ಸಿ ಬಿ ಐ ಚುನಾವಣೆ ಒಳಗೆ ಅರೆಸ್ಟ್ ಆಗ್ತಾರೆ ಅದು ಹೇಳುದು ನನ್ನ ಕಡೆ ಇಲ್ಲ ಅದು ಈಗ ಚಾಲೂನ ಈಗ ಈಗ ಚಾಲೂ ಮಾಡ್ದೆ ನೋಡಿ ಅಣ್ಣ ಬೇಕಲ್ಲ ಆ ಜಗದ ನನ್ನದು ಅಣ್ಣಬೇಕಾ ಅಳಬೇಕಾ ಅಲ್ಲಿ ನೋಡಿ ಈಗ ನೀವು ಅವ್ನು ಯಾರು ಪ್ರೆಸ್ ಮಾಡ್ಬಿಡಲಿ ಎಷ್ಟು ಎಷ್ಟು ಬಡು ಹೆಂಗೆ ಹೆಂಗೆ ತೊಗೊಂಡು ಅವ್ನು ಬಡು ಹೆಂಗೆ ನನ್ನ ಬಡು ಹೆಂಗೆ ನೋಡಿ ಅವ್ರ ಬಡು ಹೇಳಿ ನೋಡಿ ಇಟ್ಸ್ ಸಿಂಪಲ್ ಥ್ಯಾಂಕ್ ಯು ನಾಳೆಯಿಂದ ದಯವಿಟ್ಟು ನಾವು ನೋಡಿ ನನ್ನ ಮೇಲೆ ಅಪೋಸ್ ಮಾಡಿದ್ರು ನಮ್ಮ ಮೇಲೆ ಅಪೋಸ್ ಮಾಡಿದ್ದು ಜನ ತೀರ್ಮಾನ ಮಾಡ್ತಾರೆ ಅವ್ರದ್ದು ಅತಾಡಿ ತೀರ್ಮಾನ ಮಾಡ್ತಾರೆ
अर्थ रमेश जारकिहोली प्रूव निम्बत्रे अब कट निल तंत्र मुंजाने अब ओपन आगे मुंजाने मुझे लाइन ओपन प्रयत्न बंद ओपन ऐसी अर्थ आगे इन सरकार सीबीआई मुख्यमंत्री मतलब हम गृह सचिव अथेंटिक जवाबदारी टाइम बे नान वेट नान राजण हेतन गिमिक गिमिक आगे विचार गिमिक गिमिक गोत ना गिमिक अथारीटी इनक्वर नोड़ी नानु अपोज अथारीटी मेल बिड़ते अस्टे थैंक यू।